ಏನು ಶ್ರದ್ಧಾ ಈ ಮನೆಗೆ ಬರ್ತಿರೋದು ಒಳ್ಳೇದಾಯ್ತಾ? ಅದು ಹೇಗೆ ಊರ್ಮಿ? ನನಗಂತೂ ಅವಳು ಮುಖ ನೋಡಿದ್ರೆ ಕೋಪ ಬರುತ್ತೆ, ಮೈ ಎಲ್ಲ ಉರಿಯುತ್ತೆ. ಅದೇ ನಿಮ್ ಯೋಚನೆಗೂ ನನ್ ಥಿಂಕಿಂಗ್ಗೂ ಇರುವಂತಹ ಡಿಫ್ರೆನ್ಸ್. ಶ್ರದ್ಧಾ ಬೇರೆ ಯಾರನ್ನೋ ಮದ್ವೆ ಆಗಿ ಹೋಗಿದ್ರೆ ನಿಮ್ಗೇನ್ ಲಾಭ ಆಗ್ತಿತ್ತು ಹೇಳಿ? ಈಗ ಅವಳು ಭುವನ್ನ ಮದ್ವೆ ಆಗ್ಬೇಕು, ಈ ಮನೆಗ್ ಬರ್ಬೇಕು, ಆಗ್ಲೇ ಇರೋದು ಮಜಾ ಅಲ್ವಾ ಮಾಮ್? ಕರೆಕ್ಟ್ ಊರ್ಮಿ ಬೇಟಿ, ಸರಿಯಾಗಿ ಹೇಳ್ದೆ ನೋಡು. ಅವಳ ಮದ್ವೆ ಆಗಿ ಬರ್ಬೇಕು, ನಮ್ ಕೈಗೆ ಸಿಕ್ಕಾಕೋಬೇಕು. ಇಷ್ಟು ದಿನ ಅವಳು ಆಡಿದ ಆಟಕ್ಕೆ ನಾವು ಉತ್ತರ ಕೊಡ್ಬೇಕು. ಅಬ್ಬಬ್ಬಾ ಊರ್ಮಿ, ನಾನ್ ಅನ್ಕೊಂಡಾಗ ನೀನಿಲ್ಲ ಕಣೆ. ಪರವಾಗಿಲ್ವೇ, ನನ್ನ ಅರ್ಧ ವಯಸ್ಸು ಆಗಿಲ್ಲ ನಿಂಗೆ, ಆದ್ರೆ ಬುದ್ಧಿ ಮಾತ್ರ ಅಲ್ಲಲ್ಲೇ. ಇವಳು ಹಾಗೆ ಚಂಚಲ, ಹೊಸ ಜನರೇಷನ್ ನೋಡು, ಎಲ್ಲ ವಿಷಯ ತಿಳ್ಕೊಂಡಿದ್ದಾಳೆ. ಇವಳ ಕೈಗೆ ಶ್ರದ್ಧಾ ಸಿಕ್ಕಿದ್ರೆ ಅಷ್ಟೇ ಕತೆ. ಶತ್ರುನ ಯಾವತ್ತು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಮಾಮ್. ಯಾವುದಕ್ಕೂ ಟೈಮ್ ಬರುತ್ತಲ್ಲ, ನೋಡೋಣ. ನಾವು ಇರ್ತೀವಿ, ಅವಳು ಇರ್ತಾಳೆ. ಸಹಿ ಬೋಲ ಬೇಟಿ, ನಮ್ದೇ ದರ್ಬಾರು ಇನ್ಮೇಲೆ. ಆಹಾ, ಭುವನ್ ನಂಗ್ ಸಿಗೋವರ್ಗೂ ಯಾವ ದರ್ಬಾರು ಬೇಕಾಗಿಲ್ಲ ನಂಗೆ. ಆ ಶ್ರದ್ಧಾ ಈ ಮನೆಗ್ ಬರ್ತಾ ಇದ್ದ ಹಾಗೆ ಆಚೆ ಹೋಗೋ ಹಾಗೆ ಮಾಡದೆ ಇದ್ರೆ ನಾನು ಇಲ್ಲಿಗೆ ಬಂದು ಯಾವ ಪ್ರಯೋಜನ? ಇನ್ಫ್ಯಾಕ್ಟ್ ನಾನು ಊರ್ಮಿಳಾನೇ ಅಲ್ಲ, ಊರ್ಮಿಳಾ ನೋಡಿ, ದಯವಿಟ್ಟು ನನ್ನ ಕಾರಣ ಹೇಳ್ಬೇಡಿ. ಹೇಗಾದ್ರೂ ಮಾಡಿ ಅವನನ್ನು ಹುಡುಕಿ. ನನ್ನ ಮೊದಲೇ ಪೇಷನ್ಸ್ ಕಮ್ಮಿ ಡಾಕ್ಟ್ರೆ, ನೀವು ಅವನ್ನ ಸರಿಯಾದ ಜಾಗದಲ್ಲಿ ಇಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಓಕೆ ಓಕೆ, ಬೇಗ ಇದೇನಿದು ಗೌರವ್ ಸ್ಕೂಟರ್ಲಿ ಯಾಕೆ ಹೀಗೆ? ಇದು ಸುರೇಶ್ ಸ್ಕೂಟರ್ ತಾನೆ? ಗೌರವ್ ಎಲ್ಲಿಗೆ ಸಿಕ್ತು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ಇದು ಸುರೇಶ್ ಸ್ಕೂಟ್ರು ಡೌಟ್ ಇಲ್ಲ. ಇದು ಹ್ಯಾ ಗೌರವಕ್ಕೆ ಸಿಕ್ತು? ಎಲ್ಲ ಸರಿ ಇದೆ, ನನ್ನ ಕಡೆಯಿಂದ ಯಾವುದೇ ಮಿಸ್ಟೇಕ್ಸ್ ಆಗಿಲ್ಲ ಅಂತ ಪದೇ ಪದೇ ಕ್ರಾಸ್ ಚೆಕ್ ಮಾಡಿಕೊಂಡ್ರು, ಯಾಕೆ ಆಗ್ತಾ ಇದೆ? ಗೌರವ್ಗೆ ಸುರೇಶ್ ಏನಾದ್ರು ಸಿಕ್ಬಿಡ್ನ? ಛೇ 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 ಛೇ, ಏನು ತೋರಿಸ್ತಾ ಇಲ್ಲ ನನಗೆ. ಕಮ್ ಆನ್ ಛೇ. ಏನ್ ಮಾಡ್ತಾ ಇದ್ದೇನೆ ಗೌರವ್? ಅವನಾಗೆ ನನ್ನ ಹತ್ರ ಹೇಳದೆ ನಾನು ಸ್ಕೂಟರ್ ಬಗ್ಗೆ ಏನು ಕೇಳೋ ಹಾಗಿಲ್ಲ.